ಬಹುದಿರುಕ್ಷ ಚಾನಲ್ಗೆ ಸ್ವಾಗತ. ಒಂದು ದಂತಕತೆ ಇದೆ ಸ್ನೇಹಿತರೆ. ಚೀನಾದಲ್ಲಿ ರಾಜನೊಬ್ಬ ತನ್ನ ಆಸ್ಥಾನದಲ್ಲಿದ್ದ ಒಬ್ಬ ಯುವಕನನ್ನ ಶ್ರೇಷ್ಠ ಬಿಲ್ಲುಗಾರನು ಅಂತ ಘೋಷಿಸಲ್ಪಡ್ತಾನೆ. ತಕ್ಷಣ ಅಲ್ಲೊಬ್ಬ ವೃದ್ಧ ವ್ಯಕ್ತಿ ಇರ್ತಾನೆ. ಆತ ಅದನ್ನು ತಡೆದು ಹೇಳ್ತಾನೆ, ನನಗೊಬ್ಬ ಬಿಲ್ಲುಗಾರ ಗೊತ್ತು, ಅವನು ಕಾಡಿನಲ್ಲಿ ವಾಸ ಮಾಡ್ತಾನೆ, ಈತ ಅವನಿಗೆ ಹೋಲಿಸಿದರೆ ಏನೂ ಅಲ್ಲ. ತಕ್ಷಣ ರಾಜ ಆತನ ಮಾತನ್ನು ಕೇಳಿ ಆ ಯುವಕನನ್ನು ಕಾಡಿಗೆ ಕಳಿಸ್ತಾನೆ. ಕಾಡಿನಲ್ಲಿ ಆ ವೃದ್ಧ ವ್ಯಕ್ತಿ ಬಿಲ್ಲುಗಳೊಂದಿಗೆ ಆಟ ಆಡ್ತಾ ಇರ್ತಾನೆ. ಈತ ಆತನೊಟ್ಟಿಗೆ ಬಿಲ್ಲು ವಿದ್ಯೆಯಲ್ಲಿ ಸತತ 3 ವರ್ಷ ಕಲಿತು ಪಾರಂಗತನಾಗಬೇಕಾಗಿತ್ತು. ಒಮ್ಮೆ ಕಾಡಿಗೆ ಸೌದೆಯನ್ನು ತರೋದಕ್ಕೆ ಹೊರಟ ಆ ಯುವಕ ಪೊದೆಯ ಮರೆಯಲ್ಲಿ ಕುಳಿತು ಆ ಮುದುಕನನ್ನು ಕೊಲ್ಲೋದಕ್ಕೆ ಸಂಚು ಹಾಕ್ತಾನೆ. ಮರೆಯಲ್ಲೇ ನಿಂತು ಬಾಣಗಳನ್ನು ಬಿಡೋದಕ್ಕೆ ಶುರು ಮಾಡ್ತಾನೆ. ಆಗ ಆ ವೃದ್ಧ ವ್ಯಕ್ತಿ ಸೌದೆಯ ಒಂದು ಕಟ್ಟಿಗೆಯ ತುಂಡನ್ನು ತೆಗೆದುಕೊಂಡು ಆತ ಬಿಟ್ಟಂತಹ ಬಾಣಗಳನ್ನು ತುಂಡರಿಸಿ ಅವುಗಳನ್ನು ದಿಕ್ಕು ತಪ್ಪಿಸಿ ಹೊಡಿತಾ ಇರ್ತಾನೆ. ಅದರಲ್ಲಿ ಕೆಲವು ಬಾಣಗಳು ಆ ಯುವಕನತ್ತ ಹೋಗಿ ಆತನ ಎದೆಯನ್ನು ಸೀಳುತ್ತವೆ. ಆತ ನೋವಿನಿಂದ ಚೀರ್ತಾನೆ, ಅಳ್ತಾನೆ. ಆಗ ಆ ವೃದ್ಧ ವ್ಯಕ್ತಿ ಆತನನ್ನು ಉಪಚರಿಸಿ ಹೇಳ್ತಾನೆ, ನನಗೆ ತಿಳಿದಿತ್ತು, ಇಂದಲ್ಲ ನಾಳೆ ನೀನು ನನ್ನನ್ನು ಕೊಲ್ಲೋದಕ್ಕೆ ಬಂದೇ ಬರ್ತೀಯ ಅಂತ. ಈ ರಹಸ್ಯವನ್ನು ತಿಳಿದು ನಾನು ನಿನಗೆ ಒಂದು ವಿದ್ಯೆಯನ್ನು ಕಲಿಸಲಾಗಲಿಲ್ಲ, ನಾನು ನಿನಗೆ ಎಂದೂ ಸ್ಪರ್ಧಿಯಲ್ಲ. ಒಂದು ವಿಷಯವನ್ನು ನೀನು ನೆನಪಿನಲ್ಲಿಟ್ಕೋ, ನಾನು ಇಷ್ಟು ಚೆನ್ನಾಗಿ ಈ ವಿದ್ಯೆಯನ್ನು ಕಲಿಯೋದಕ್ಕೆ ಕಾರಣ ನನ್ನ ಗುರುಗಳು, ಅವರಿನ್ನೂ ಜೀವಂತವಾಗಿದ್ದಾರೆ, ನಾನು ಅವರಿಗೆ ಹೋಲಿಸಿದರೆ ಏನೂ ಅಲ್ಲ. ನೀನು ಪರ್ವತಗಳ ಆಚೆ ಇನ್ನೂ ಆಳಕ್ಕೆ ಒಳಗೆ ಹೋಗಬೇಕು. ಈಗ ಅವರಿಗೆ 128 ವರ್ಷ ವಯಸ್ಸಾಗಿದೆ. ಅವರು ಬದುಕಿರುವವರೆಗೂ ಯಾರೊಬ್ಬರೂ ಸಹ ಶ್ರೇಷ್ಠ ಬಿಲ್ಲುಗಾರರಾಗಲು ಸಾಧ್ಯವಿಲ್ಲ. ನೀನು ಕನಿಷ್ಠ 30 ವರ್ಷ ಅವರ ಸೇವೆಯನ್ನು ಮಾಡು, ಅವರಿಗೆ ತೀರಾ ವಯಸ್ಸಾಗಿದೆ, ಆದಷ್ಟು ಬೇಗ ಹೊರಡು ಎಂದು ಕಳಿಸ್ತಾನೆ. ಅಲ್ಲಿಂದ ಹೊರಟ ಆ ತರುಣ ನಿರಾಸೆಯಿಂದ ಹೋಗ್ತಾನೆ. ಆತನಿಗೆ ತಿಳಿದಿತ್ತು, ಈ ದೇಶದಲ್ಲಿ ನಾನು ಶ್ರೇಷ್ಠ ಬಿಲ್ಲುಗಾರನಾಗುವುದು ಅಸಾಧ್ಯ ಅಂತ ಕಾಣಿಸುತ್ತೆ. ಈ ರೀತಿ ಮನಸ್ತಾಪದಿಂದ ಹೊರಡ್ತಾನೆ. ಆತನು ತೀರಾ ಹಳೆಯ ವಯಸ್ಸಾದಂತಹ ವ್ಯಕ್ತಿ, 128 ವರ್ಷ, ಬೆನ್ನು ಬಾಗಿದೆ, ನೇರವಾಗಿ ನಿಲ್ಲಲು ಸಹ ಸಾಧ್ಯವಿಲ್ಲ. ಹಾಗೂ ಈಗೋ ಆತ ಕೊನೆಗೂ ಸಿಕ್ಕೇ ಬಿಟ್ಟ. ಆ ಯುವಕ ಕೇಳಿದ, ತಾವೇ ತಾನೇ ಆ ವೃದ್ಧ ವ್ಯಕ್ತಿ, ಮಹಾನ್ ಬಿಲ್ಲುಗಾರರು ಎಂದು ಕೇಳ್ತಾನೆ. ಹೌದು, ನಾನೇ ಆ ವ್ಯಕ್ತಿ, ಏನಾಗಬೇಕಿತ್ತು? ಆಗ ಯುವಕ ಕೇಳ್ತಾನೆ, ನಿಮ್ಮ ಹತ್ರ ಯಾವುದೇ ರೀತಿ ಬಿಲ್ಲು ಬಾಣಗಳೇ ಇಲ್ಲವಲ್ಲ? ಆಗ ಆ ವೃದ್ಧ ವ್ಯಕ್ತಿ ಹೇಳ್ತಾನೆ, ಅವುಗಳು ಕೇವಲ ಆಟಿಕೆಗಳಷ್ಟೇ, ನಿಜವಾದ ಬಿಲ್ಲುಗಾರನಿಗೆ ಅದರ ಅಗತ್ಯವೇ ಇಲ್ಲ. ನಾವು ಕಲಿಯುವವರೆಗೂ ಅವುಗಳ ಅಗತ್ಯವಿದೆ, ಕಲಿತ ನಂತರ ಅದರಿಂದ ಪ್ರಯೋಜನವಾದರೂ ಏನು? ಆದ್ದರಿಂದ ನಾನು ಅವುಗಳನ್ನು ಎಸೆದು ಬಿಟ್ಟಿದ್ದೇನೆ ಅಂತ ಹೇಳ್ತಾನೆ. ಕಲಿತ ನಂತರವೂ ಸಹ ಅದೇ ವಸ್ತುಗಳನ್ನು ಇಟ್ಟು ತಿರುಗುವುದು ಅದೊಂದು ಮೂರ್ಖತನ. ಆ ವೃದ್ಧ ವ್ಯಕ್ತಿ ಹೇಳಿದ, ನನ್ನೊಟ್ಟಿಗೆ ಬಾ, ಕಲಿಯುವ ಆಸಕ್ತಿ ಇದ್ದಲ್ಲಿ ಬಾ, ನಾನು ಕಲಿಸುತ್ತೇನೆ ಅಂತ ಹೇಳ್ತಾನೆ. ಆ ವೃದ್ಧ ವ್ಯಕ್ತಿ ಆತನನ್ನು ಒಂದು ಪ್ರಪಾತಕ್ಕೆ ಕರೆದೊಯ್ತಾನೆ. ಆ ವೃದ್ಧ ಯುವಕನಿಗಿಂತ ಮುಂದೆ ನಡೆದು ಕಣಿವೆಯ ತುತ್ತು ತುದಿಯಲ್ಲಿ ನಿಂತು ವೃದ್ಧ ಆತನನ್ನ ಸಮೀಪಕ್ಕೆ ಕರೀತಾನೆ. ಯುವಕ ಬೆವರ್ತಾ ಇರ್ತಾನೆ, ನಡುಗ್ತಾ ಇರ್ತಾನೆ, ಕಾರಣ ಆ ಜಾಗ ಅಷ್ಟು ಅಪಾಯಕಾರಿಯಾಗಿತ್ತು. ಯುವಕ ನಡುಗ್ತಾನೆ, ಕೇವಲ 2 ಅಡಿ ಅಂತರದಲ್ಲಷ್ಟೇ ಮುದುಕ ನಿಂತಿರ್ತಾನೆ. ಆತ ಈತನನ್ನ ಹತ್ತಿರಕ್ಕೆ ಕರೆದರೂ ಆತ ಬರದೇ ಇದ್ದ ಕಾರಣ ಆ ವೃದ್ಧ ವ್ಯಕ್ತಿ ಈತನನ್ನು ನೋಡಿ ನಗ್ತಾನೆ. ಹೀಗೆ ನಡುಗ್ತಾ ಇದ್ರೆ ನೀನು ಬಿಲ್ಲುಗಾರನಾಗೋದಿಕ್ಕೆ ಹೇಗೆ ಸಾಧ್ಯ? ಮೊದಲು ನೀನು
ನಿನ್ನ ಒಳಗಡೆ ಇರತಕ್ಕಂಥ ಭಯವನ್ನು ಬಿಡು. ಆಗ ನೀನೋರ್ವ ಶ್ರೇಷ್ಠ ಬಿಲ್ಲುಗಾರನಾಗ್ತೀಯ. ಅದಕ್ಕೂ ಮೊದಲು ಸಾಧ್ಯವಿಲ್ಲ. ಭಯ ಆಲೋಚನೆಯನ್ನು ಸೃಷ್ಟಿಸುತ್ತೆ. ಯಾವಾಗ ಒಬ್ಬ ವ್ಯಕ್ತಿ ಸ್ಥಿರವಾಗಿ ನಿಲ್ತಾನೋ ಆಗ ಅಲ್ಲಿ ಪ್ರಜ್ಞೆಯ ಜ್ವಾಲೆ ಇರುತ್ತೆ. ಆದರೆ ಅವನಿಗೆ ತನ್ನದೇ ಪ್ರಾವೀಣ್ಯತೆಯ ಬಗ್ಗೆ ಅರಿವಿರೋದಿಲ್ಲ. ಆತ ಇನ್ನೂ ಅನೇಕ ಸಂಗತಿಗಳನ್ನು ಮುಚ್ಚಿಟ್ಟುಕೊಂಡಿರ್ತಾನೆ. ಆದ್ದರಿಂದಲೇ ಗುರುವಿನ ಮುಂದೆ ತನ್ನನ್ನು ತಾನು ಬಿಚ್ಚಿಟ್ಟಾಗ ಆತ ಜಾಗೃತನಾಗ್ತಾನೆ. ಗುರು ಹೇಳ್ತಾರೆ, ತಾಂತ್ರಿಕ ತರಬೇತಿಯ ಅಗತ್ಯವಿಲ್ಲ. ನೀನು ಈಗಾಗಲೇ ಪ್ರವೀಣನಾಗಿದ್ದೀಯ. ನಾನು ನಿನ್ನಲ್ಲಿ ಕಂಡ ಹಾಗೆ ಪ್ರತಿಯೊಬ್ಬರೂ ತಮ್ಮೊಳಗೆ ಸಾವಿಲ್ಲದೇ ಇರುವುದನ್ನು ಹೊತ್ತು ತಿರುಗ್ತಾ ಇರ್ತಾರೆ. ನಿನಗೆ ಅದು ತಿಳಿದಿದೆಯೋ ಇಲ್ಲವೋ ಅದು ವಿಷಯವಲ್ಲ. ಆದರೆ ನೀನು ಅದನ್ನು ಹೊತ್ತಿದ್ದೀಯ. ಅದು ನಿನ್ನೊಳಗೇ ಇದೆ. ಇದು ವ್ಯವಸ್ಥೆ. ಸುಮ್ಮನೆ ಸ್ವಲ್ಪವೇ ಅದನ್ನು ಅರ್ಥ ಮಾಡಿಕೊಂಡರೆ ಸಾಕು, ನಿನ್ನ ಬದುಕು ರೂಪಾಂತರವಾಗಬಹುದು. ನಂತರ ಯಾವುದೇ ತಂತ್ರಗಳ ಅಗತ್ಯವಿಲ್ಲ. ಧರ್ಮ ತಂತ್ರಜ್ಞಾನವಲ್ಲ. ಪ್ರತಿಯೊಬ್ಬರೂ ಗುಪ್ತ ನಿಧಿಯೊಂದಿಗೆ ಹುಟ್ಟುತ್ತಾರೆ, ಆದರೆ ಒಬ್ಬ ಭಿಕಾರಿಯ ಹಾಗೆ ಬದುಕ್ತಾರೆ. ಇದನ್ನು ಅರ್ಥ ಮಾಡಿಕೊಂಡರೆ ಯಾವಾಗ ನಮಗೆ ಭಯ ಅನ್ನೋದು ಆಗುತ್ತೋ ಆಗ ನಾವು ಅದನ್ನು ಅದಿಮಿಡಬಾರ್ದು, ದೂರ ಇಡಬಾರ್ದು. ಬೇರೆ ಮತ್ತಾವುದೋ ಒಂದರಲ್ಲಿ ತೊಡಗಿಸಿಕೊಂಡು ಅದನ್ನು ಮರೆಯಬಾರ್ದು. ಭಯ ಬಂದಾಗ ಅದನ್ನು ಗಮನಿಸಬೇಕು, ಅದಕ್ಕೆ ಮುಖಾಮುಖಿಯಾಗಿ ನಿಲ್ಲಬೇಕು, ಆಳಕ್ಕೆ ಇಳಿಯಬೇಕು, ದಿಟ್ಟಿಸಿ ನೋಡಬೇಕು. ಭಯದ ಕಣಿವೆಗಳಲ್ಲಿ ಸಹಜವಾಗಿ ನಾವು ಬೆವರುತ್ತೇವೆ, ನಡುಕ್ತೇವೆ. ಅದು ಒಂದು ಸಾವಿನ ಹಾಗೆ. ನಾವು ಅದನ್ನು ಬದುಕಬೇಕು ಅಂದರೆ ಅನೇಕ ಬಾರಿ ಅದರ ಮೂಲಕ ಸಾಗಬೇಕಾಗತ್ತೆ. ಆಗ ನಮ್ಮ ಅರಿವು ಜಾಗೃತಗೊಳ್ಳುತ್ತೆ. ನಮ್ಮ ಕೇಂದ್ರೀಕರಣ ಭಯದ ಮೇಲೆ ಇರುತ್ತಿದ್ದಂತೆ ಭಯ ಕಣ್ಮರೆಯಾಗುತ್ತೆ. ಅದು ಮಂಜಿನ ಹಾಗೆ. ಒಮ್ಮೆ ಭಯ ಕಣ್ಮರೆಯಾದರೆ ಕೆಲವು ಸಮಯ, ಒಂದೇ ಒಂದು ಕ್ಷಣಕ್ಕಾದರೂ ನಾವು ಸಾವಿಲ್ಲದವರಾಗ್ತೇವೆ. ಅಲ್ಲಿ ಸಾವಿಲ್ಲ, ಸಾವು ಒಂದು ಭ್ರಮೆ ಅಷ್ಟೇ. ಅಲ್ಲಿರುವುದು ಕೇವಲ ಕಟ್ಟುಕತೆ. ಒಂದು ಕ್ಷಣ ನಾವು ಸಾವಿಲ್ಲದವರು ಎಂಬುದನ್ನು ನೋಡಿದಾಗ ಆಗ ಧ್ಯಾನವೇ ಬೇಕಿಲ್ಲ, ಅನುಭವವೇ ಬದುಕಾಗಿರುತ್ತೆ. ನಾವು ಅನುಭವದಿಂದಲೇ ಬದುಕಬಹುದು, ಅನುಭವದಿಂದಲೇ ಬಾಳಬಹುದು, ಕ್ರಿಯಾಶೀಲರಾಗಬಹುದು. ಶಾಶ್ವತವಾಗಿ ಬದುಕಿನ ಅನುಭವಗಳನ್ನು ತೆಗೆದುಕೊಳ್ತಾ ಹೋಗ್ತೀವಿ. ಭಯವಿದ್ದರೆ ಸಾಕಷ್ಟು ಅಂಶಗಳನ್ನು ಕಳೆದುಕೊಳ್ಳಬೇಕಾಗುತ್ತೆ ಸ್ನೇಹಿತರೆ. ನಾವು ದೇಹದ ತುಂಬ ಅಂಟಿಕೊಂಡಿರ್ತೇವೆ, ಇನ್ನೂ ಹೆಚ್ಚು ಭಯವನ್ನು ಸೃಷ್ಟಿಸುತ್ತಾ ಹೋಗ್ತೇವೆ. ಕಾರಣ, ಈ ಅಂಟಿಕೊಳ್ಳುವಿಕೆಯಿಂದ ದೇಹ ಸಾವಿಗೆ ತುತ್ತಾಗ್ತಾ ಹೋಗುತ್ತೆ. ದೇಹ ಸಾವಿನ ಭಾಗವೇ ಆಗಿದೆ. ನೀನು ದೇಹವಲ್ಲ, ವಿದೇಹಿ. ನಾವು ಸಾಕ್ಷಿ, ಪ್ರಜ್ಞೆ, ಕಾಲಜ್ಞಾನಿ. ಸಾವು ಕಣ್ಮರೆಯಾಗುತ್ತೆ ಅಥವಾ ಭಯ. ಅಲ್ಲಿ ಅದ್ಭುತವಾದಂತಹ ವೈಭವದ ಬದುಕನ್ನು ಬದುಕ್ತಾ ಇರುತ್ತೆ. ಜೀಸಸ್ ಇದನ್ನು ವಿಪುಲವಾದ ಬದುಕು ಅಂತ ಕರೀತಾರೆ, ಅಥವಾ ದೇವರ ರಾಜ್ಯ ಅಂತ ಕರೀತಾರೆ. ಅದು ಇರೋದು ಕೂಡ ನಮ್ಮೊಳಗಡೆನೇ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ವಂದನೆಗಳು.